ఈ విషన అమ్మకి బైగా దొరికిది ఇన్ ఒంద తాసాగ అమ్మకి ప్రాణ విడతద ఆ ముద్కి ప్రాణకింత నీకు ఆస్తినే దొరదగదల ఆస్తి నిన్ కయ్యాగ ముద్కి ప్రాణ నమ్ కయ్యాగ గంగా సుమ్మా నా మాట కేడు ఆస్తి మటకు బేడ నా మావనూరికి కొడు అంత పంచిన ముందు హేళు ಮುದುಕಿ ಕತಿ ಕೊಟಕ್ ಅಷ್ಟ ವೈನಿ ಅಜ್ಜಿನ್ ಕೊಲ್ಲಡಿ ನಾ ನೀವ್ ಹೇಳ್ದಂಗ ಕೇಳ್ತಿ ಖರೇನ ಕೇಳ್ತಿ ವೈನಿ ಹೌದು ನೋಡುವ ಇಷ್ಟು ದಿನ ಮಾಡಿದ ಕಟಿ ಪಿಟಿ ಇವತ್ ಫಲ ಕೊಡ್ತು ಆದ್ರೂ ಗಂಗ ಬಹಳ ಮಂಡಿದ್ದಾಳ ಬಿಡ ಅಕ್ಕಿ ಅಪ್ಪನ ಆಸ್ತಿ ಕಳ್ಸೋ ಕೈ ಸಿಕ್ಕ ಮೇಲೆ ಬಗ್ಗಿದ್ಲು ನೋಡು ಇಲ್ಲಾಂದ್ರೆ ಬಗ್ಗುವಾಕಿನ ಅಲ್ಲ ಸುಮ್ಮನಿರಿ ಇದ್ರೊಳಗೆ ನಿಮ್ದೇನದ ನಾ ಹಿಂಗಂತ ಅಕ್ಕಲ್ ಹಾಕಿದ್ದಕ್ಕ ಅಕ್ಕಿ ಹದಕ್ ಬಂದ್ಲ ಇಲ್ದಿದ್ರ ನಮ್ಮನ್ನೆಲ್ಲ ಹೆಂಗ ಆಟ ಆಡಿಸ್ತಿದ್ ಗೊತ್ತದ ಏನ ಈ ಸಲ ಅಂತೂ ನನ್ನ ತಲೆನ ಕಟ್ಟಿತ್ ನೋಡ ಅಕ್ಕ ಎಲ್ಲರ ಒಯ್ದು ಕೈ ಕಾಲ್ ಕಟ್ಟಿ ಹಾಗೆ ಹೋಗಿ ಬರುವಂತ ಮಾಡಿದ್ದೆ ನಾನು ಹಂಗಲ್ಲೋ ಈಗ ನಮಗ್ ಬೇಕಾದ ಕೆಲಸ ಆಗ್ಯದಲ್ಲ ಗಂಗಾ ತನ್ನ ಆಸ್ತಿನ ನಮ್ ಸುಪರ್ದಿ ಕೊಡ್ಲಿಕ್ಕೆ ಪಂಚರ ಹತ್ರ ಹೇಳ ಇದಕ್ಕಿಂತ ಇನ್ನೇನು ಬೇಕು ಆದ್ರೆ ದಾದಾ ಗಂಗಾ ಯಾವತ್ತಾರ ಪಂಚಾಯತಿಗೆ ಹೋಗಿ ನನ್ನ ಮಾತನ್ನ ಹಿಂದಕ್ಕೆ ತಗೊಳ್ಳಿಕ್ ಹತ್ತೀನಿ ಅಂದ್ರೆ ಸಾಕು ಮತ್ತೆ ನಮ್ಮ ಆಸ್ತಿ ಕೈಗೆ ತಪ್ಪೋಗ್ತದ ಹೌದ್ರಿ
ಗಂಗಾ ಮೊದಲ ಬಡಾಗಿತ್ತದಾಳ ಆಕಿ ಹೆದರಿಸಿ ಆಕಿ ಕಡೆಯಿಂದ ನಾವು ಹಿಂಗ್ ಹೇಳ್ಸೇವಂತ ಆಕಿ ಬಾಯಿ ಬಿಟ್ಲಂದ್ರ ನಮ್ ಗತಿ ಏನ್ರಿ? ಹಂಗಾದ್ರ ಮುಂದೆ ಹೆಂಗ ಮಾಡೋದು? ಹಾ, ನನ್ನ ಹತ್ರ ಒಂದು ಅಕಲದ ನೋಡ್ರಿ. ಗಂಗಾ ಪಂಚಾಯತಿಗೆ ಹೋಗಿ ಮಾತಾಡಿದ್ರ ನಮ್ಗೆ ಸಮಸ್ಯೆ ಬರ್ತದ. ಆದ್ರೆ ಗಂಗಾ ಯಾರ ಹತ್ರನೋ ಮಾತಾಡದೆ ಹೋದ್ರ ಆಸ್ತಿ ನಮ್ಗ ಉಳಿತದ. ಗಂಗಾ ಮಾತಾಡಬಾರ್ದು ಅಂದ್ರ ಆಕಿನ ಇಲ್ದಂಗ ಮಾಡ್ಬೇಕ್ರಿ. ಮಡಿ ಅರಿವಿವು ಅಂತವೆಲ್ಲ ಹಾಕುದಿಲ್ಲ ನಾವು. ಇವ್ರು ಸೇರಾದ್ರ ನಾನು ಸವಾ ಸೇರ್ ತಗೋರಿ. ಇವ್ರು ಹೇಳ್ತಾರಂತ ನಾನ್ ಇವ್ರ ಅರಿವಿ ಒಗ್ದ ಬಿಡ್ತೇನೇನ? ಹಂಗ ಅನ್ಕೊಂಡಿದ್ರು ಕಾಣ್ತದ. ಇನ್ನೊಬ್ರ ಕಷ್ಟ ಹೆಂಗಿರ್ತದಂತ ಈಗರ ಗೊತ್ತಾಗ್ಲಿ. ಸೋಗಿ ಯಾಕವ ಏನ್ ಮಾಡ್ಲಿಕ್ಕೆ ಹೋಗಿದ್ರಿ? ನಮ್ಮಪ್ಪ ನಾಳೆ ಕೆಲ್ಸಕ್ಕ ಬಂದಿಲ್ಲ. ಮೂರ್ ದಿವಸದ ಮೈಲಿಗೆ ಅರಿವಿ ಹಂಗ ಬಿದ್ದಿದ್ವು. ತೊಳೆದ್ ಹಾಕುಡು ಅಂತ ಬಂದಪ್ಪ ನಮ್ಮಪ್ಪ. ಹಿಂಗೆಲ್ಲ ತ್ರಾಸಾಗ ಹೋತ್ ನೋಡು. ಅಯ್ಯ ಕಾಕುಜಿ, ನೀವ್ ಖರೇಂದ್ರ ಹೋಗಿಲಿಕ್ಕತ್ತಿದ್ರಿ? ನಾನ್ ನೋಡ್ಲೇ ಇಲ್ಲ ನೋಡ್ರಿ. ಸರಸ್ವತಿ ಹೇಳೋದ್ರಾಗೂ ಖರೆ ಅದ. ಗಂಗಾ ಯಾವುದು ಮಾಡಬಾರ್ದು ಅಂದ್ರ ಆಕಿ ಜೀವಂತ ಉಳಿಬಾರ್ದು. ಧೈರ್ಯ ಮಾಡ್ರಿ ಇಬ್ರು. ಗಂಗಾನ ಮುಗ್ಸೆ ಬಿಡೋಣು. ಇಲ್ಲ, ನನಗ್ ಧೈರ್ಯ ಸಾಲ್ತಿಲ್ಲ. ಗಂಗಾ ನನ್ನ ತಂಗಿ ಮಗಳಿದ್ದಾಳೆ. ಮೇಲಾಗಿ ಅಕ್ಕಿ ನನ್ನ ಮಗನ ಹೆಂಡತಿ ಇದ್ದಾಳೆ. ಇದು ಏನ್ ಬಟ್ಟೆ? ಇದು ಅದು ಎರಡು ಒಟ್ಟಿಗೆ ಸೇರಿಸುವಾಗದೆ ಒಳ್ಳೇದು. ಅದೇ ಯಾರ್ ಒಗಿತ್ತ ಅದ ನೀವೇ ತೀರ್ಮಾನ ಮಾಡಿ. ನಾನೇನು ಹಂಗಿನ ಊಟ ಮಾಡ್ತಾ ಇಲ್ಲ. ನಮ್ಮನ್ನ ಆಸ್ತಿ ಇದ್ದು ಇಲ್ಲಿ ಅದ್ರಲ್ಲಿ ಊಟ ಮಾಡ್ತಾ ಇದ್ದಿ. ನಾನು ಏನು ಕೆಲ್ಸ ಮಾಡ್ದೆ ಊಟ ಮಾಡೋರು ಇದನ್ ಒಗಿಲಿ.